ಸರ್ವ ಜನಾಂಗದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಪರಿಶಿಷ್ಟ ಜಾತಿ ಮಾಧ್ಯಮ ವಕ್ತಾರ್ ರಾವ್ ಸಾಬ್ ಐಹೊಳೆ, ದೀನ ದಲಿತರ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಒಂದು ವರ್ಷ ಪೂರೈಸಿದ್ದು ಸಂತಸ ವಿಷಯವಾಗಿದೆ. ಅವರು ಯಾವತ್ತೂ ಅಧಿಕಾರದ ಆಸೆಗಾಗಿ ಬಿದ್ದವರಲ್ಲ, ಅಧಿಕಾರವೇ ಅವರ ಬೆನ್ನು ಹತ್ತುವ ಕಾರ್ಯ ಮಾಡಿದಂತವರು ಎಂದು ಚಿಕ್ಕೋಡಿ ಜಿಲ್ಲಾ ಪರಿಶಿಷ್ಟ ಜಾತಿ ಮಾಧ್ಯಮ ವಕ್ತಾರ ರಾವ್ ಸಾಬ್ ಐಹೊಳೆ ಹೇಳಿದ್ದಾರೆ. ಬಾಡಿಗೆ ಇಲೆಕ್ಟ್ರಾನಿಕ್ಸ್, ಮೊಬೈಲ್ಸ್ ಮತ್ತು ಫರ್ನಿಚರ್ಸ್, ಶಿರಗುಪ್ಪಿ ಹಾಗೂ ಚಿಕ್ಕೋಡಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಬಿಗ್ಗೆಸ್ಟ್ ಸೇಲ್, ಆನ್ಲೈನ್ಗಿಂತ ಕಡಿಮೆ ಬೆಲೆ, ಶೇಕಡಾ 50% ಡಿಸ್ಕೌಂಟ್, ಜೊತೆಗೆ ಬಂಪರ್ ಗಿಫ್ಟ್, ಕ್ಯಾಶ್ ಬ್ಯಾಕ್ ಆಫರ್, ಬಜಾಜ್ ಫೈನಾನ್ಸ್ನ ನೋ ಕಾಸ್ಟ್ ಇಎಂಐ ಸೌಲಭ್ಯದೊಂದಿಗೆ. ಷರತ್ತುಗಳು ಅನ್ವಯ. ಸಂಪರ್ಕಿಸಿರಿ ಶಿರಗುಪ್ಪಿ ಮೊಬೈಲ್ ಸಂಖ್ಯೆ 9900015781, ಚಿಕ್ಕೋಡಿ ಮೊಬೈಲ್ ಸಂಖ್ಯೆ 9945759259 ಮತ್ತು 9449952009. ಅವರು ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಪರಿಶಿಷ್ಟ ಜಾತಿ ಮಾಧ್ಯಮ ವಕ್ತಾರರು ಹಾಗೂ ವಿವಿಧ ಪದಾಧಿಕಾರಿಗಳು ಅತ್ನಿ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಂದ ಎಐಸಿಸಿ ಅಧ್ಯಕ್ಷ ಗಾದಿಯವರೆಗೆ ಏರಿದರೂ ಅಹಂಕಾರ ಪಟ್ಟುಕೊಳ್ಳದೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿದ್ದಾರೆ. ಅವರು ನಮ್ಮ ನಾಯಕರಾಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು. ಒಂದು ವರ್ಷ ಪೂರೈಸಿ ಅನೇಕ ಒಳ್ಳೆಯ ಪಕ್ಷಕ್ಕಾಗಿ ಫಲಿತಾಂಶದಲ್ಲಿ ಅನೇಕ ಸಿದ್ಧಾರ್ಥ ಸಿಂಗ್ ಅವರು ಹೇಳಿದಂಗೆ ಕರ್ನಾಟಕದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಸ್ ಅಧ್ಯಕ್ಷರ ಮೂಲಕ ಅತ್ಯಂತ ಹೆಚ್ಚು ಸೀಟುಗಳನ್ನು ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಬಂದಿರುತ್ತವೆ. ಹಾಗೂ ಖರ್ಗೆಜಿಯವರು ಎಲ್ಲ 28 ಪಕ್ಷಗಳನ್ನು ಒಗ್ಗೂಡಿಸಿ ಇವತ್ತು ಒಂದು ಇಂಡಿಯಾ ಅನ್ನುವಂಥ ಒಗ್ಗೂಡಿಸಿ ಇಂಡಿಯಾ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಎಲ್ಲ ಪಕ್ಷಗಳನ್ನು ಒಗ್ಗೂಡಿಸಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವಲ್ಲಿ ಖರ್ಗೆಜಿಯವರು ಬಹಳಷ್ಟು ಪರಿಶ್ರಮವನ್ನು ಮತ್ತು ಈ ಒಂದು ಹುದ್ದೆಯನ್ನು ಯಶಸ್ವಿಯಾಗಿ ನಿಭಾಯಿಸುತ್ತಿದ್ದಾರೆ. ಮತ್ತು ಖರ್ಗೆಜಿಯವರು ಅಧ್ಯಕ್ಷ ಆದ ಬಳಿಕ ಎಲ್ಲ ಸಮುದಾಯದ ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ದೇಶದಲ್ಲಿ ಕಾಂಗ್ರೆಸ್ ಒಳ್ಳೆಯ ರೀತಿಯಿಂದ ಸಂಘಟನೆ ಕಟ್ಟಿ ಇಡೀ ದೇಶದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಅವರು ಕೆಲಸಗಳನ್ನು ಮಾಡುತ್ತಾರೆ. ಅಂತಹ ಒಂದು ಎಐಸಿಸಿ ಅಧ್ಯಕ್ಷರಾಗಿ ಒಂದು ವರ್ಷ ಒಳ್ಳೆಯ ರೀತಿಯಿಂದ ಪೂರೈಸಿದ್ದಾರೆ. ಅವರಿಗೆ ನಮ್ಮ ಇಡೀ ಚಿಕ್ಕೋಡಿ ಜಿಲ್ಲೆಯ ಎಲ್ಲ ಪರಿಶಿಷ್ಟ ಜಾತಿ ವಿಭಾಗದ ಎಲ್ಲ ಹಿಂದುಳಿದ ವರ್ಗದ ನಾವೆಲ್ಲ ಅವರಿಗೆ ಎಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ನಂತರ ಅತ್ನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ಧಾರ್ಥ ಸಿಂಗೆ ಮಾತನಾಡಿ, ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಒಂದು ವರ್ಷ ಪೂರೈಸಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷಕ್ಕಾಗಿ ತಮ್ಮ ಜೀವಮಾನವನ್ನೇ ಪಣಕ್ಕಿಟ್ಟವರು. ಅವರು ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಎರಡು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೇವಲ ದಲಿತರಿಗಾಗಿ ಅವರು ಮೀಸಲಾಗದೆ ಸರ್ವ ಜನಾಂಗದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಾಯಕರಾಗಿದ್ದಾರೆ ಎಂದರು. ಪ್ರಭಾರಿ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಮುನ್ನಡೆಸುವಾಗ ಇಲ್ಲ ಒಬ್ಬ ಚುನಾಯಿತ ಅಧ್ಯಕ್ಷ ಬೇಕು ಅಂತ ಹೇಳಿ ಎಐಸಿಸಿ ಮಹಾಧಿವೇಶನದವರು ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಚುನಾವಣೆ ನಡೆದರು. ಒಬ್ಬ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಅತ್ಯಂತ ಬಡತನದ ಯಾವುದೇ ರಾಜಕೀಯ ಹಿನ್ನೆಲೆ ಇರದೇ ಇರತಕ್ಕಂಥ ಒಂದು ಸಮುದಾಯದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿ ಒಂದು ವರ್ಷಕ್ಕೆ ಇವತ್ತು ಒಂದು ವರ್ಷ ಸಂದರ್ಭದೊಳಗೆ ಕಾಂಗ್ರೆಸ್ ಏನು ತಳ ಕಚ್ಚಿತ್ತು ಅಂತ ಹೇಳ್ತೀವಿ. ಬಹಳ ಅದ್ಭುತ ರೀತಿಯಲ್ಲಿ ಇವತ್ತು ಫಿನಿಕ್ಸ್ ಪಕ್ಷಿ ಅಂತ ಎದುರಿದೆ ದೇಶದಲ್ಲಿ. ಅದಕ್ಕೆ ಮುಖ್ಯವಾಗಿ ಕಾರಣ ಮಲ್ಲಿಕಾರ್ಜುನ್ ಖರ್ಗೆಯವರು ಎಲ್ಲರನ್ನೂ ವಿಶ್ವಾಸ ತಗೊಳ್ತಕ್ಕಂಥ, ಎಲ್ಲರ ಜೊತೆ ಸಮಾಲೋಚನೆ ಮಾಡ್ತಕ್ಕಂಥ, ವಯಸ್ಸವರು 80 ಆಗಿದ್ದು ಬಹಳ ಅನುಭವ. ಕೆಲವೊಬ್ಬರಿಗೆ ನಮ್ಗೆ ವಯಸ್ಸಾಗಿಲ್ಲ, ಆದ್ರೆ ನಮ್ಗೆ 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 ಇಲ್ಲಿ ವಯಸ್ಸಾಗ್ತಾರೆ ಅಂತ ಅವ್ರಿಗೆ ರಾಜಕಾರಣದ ಅನುಭವ ಅದ.
ಅವರು ಸಣ್ಣ ವಯಸ್ಸಿನಿಂದ ಇಲ್ಲಿ ತನಕ ರಾಜಕಾರಣದಿಂದ ಎಲ್ಲರನ್ನೂ ವಿಶ್ವಾಸ ತಗೊಳ್ತಕ್ಕಂಥ ಎಲ್ಲರೊಡನೆ ಬೆರೆತಕ್ಕಂಥ ಅನೇಕ ಕಾಂಗ್ರೆಸ್ ಪಕ್ಷಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಡುವಂತಹ ಇವತ್ತು ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಹಿಮಾಚಲ ಪ್ರದೇಶದಲ್ಲಿ ಆಗಿರ್ಬೋದು ಎರಡು ಕಡೆ ನಾವು ಅಧಿಕಾರ ಈಗ ನಡೀತಕ್ಕಂಥ ಐದು ರಾಜ್ಯ ಚುನಾವಣೆಯಲ್ಲಿ ಸುಮಾರು ಐದು ಬರ್ತೀವಿ ಅಂತ ಕರೆಕ್ಟ್ ಮೂರು ರಾಜ್ಯದಾಗ ನಾವು ಅಧಿಕಾರ ಬರ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದೊಳಗೆ 2024 ಇಸ್ವಿಯೊಳಗ ನಾವು ಈ ದೇಶದೊಳಗೆ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾವು ದಲಿತರು ಅಂತಕ್ಕಂಥ ನಿಂತೊಳಗಲ್ಲ ನಮ್ಗೆ ಅಭಿಮಾನ ನಾವು ದಲಿತರು ಅನ್ನೋ ಕಾರಣಕ್ಕಾಗಿ ಅವ್ರು ನಮ್ಮವರು ಅಂತಕ್ಕಂಥ ಅಭಿಮಾನದ ಆದ್ರೆ ಖರ್ಗೆ ಸಾಹೇಬ್ ಯಾವತ್ತು ನಾನು ದಲಿತ ಅನ್ನೋ ಕಾರಣಕ್ಕಾಗಿ ನಾನು ತಿಳಿಬೇಕು ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಅವ್ರು ದಲಿತರದಲ್ಲಿ ದಲಿತರು ಅನ್ನೋ ಕಾರಣಕ್ಕಾಗಿ ಸಿಗಲಿಕ್ಕೆ ಗೊತ್ತಿಲ್ಲ ಆದ್ರೆ ಒಬ್ಬ ದಲಿತರು ಅಂತ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಹಿಂದೆ ಜಗಜೀವನ್ ರಾಮ್ ಆಗಿರ್ಬೋದು ಮತ್ತು ಸಂಜೀವ ಯಾಕರ್ ಆಂಧ್ರದವರು ಇಬ್ಬರು ನಮ್ಮ ಪರಿಶಿಷ್ಟ ಜಾತಿಯವರು ಎಐಸಿಸಿ ಅಧ್ಯಕ್ಷರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲಾ ಪರಿಶಿಷ್ಟ ಜಾತಿ ಅಧ್ಯಕ್ಷರಾದ ನಾಮದೇವ್ ಕಾಂಬಳೆ ಮಾತನಾಡಿದರು ಈ ವೇಳೆ ಮಾಜಿ ಎಸ್ಸಿ ಜಿಲ್ಲಾ ಉಪಾಧ್ಯಕ್ಷರುಗಳಾದ ವಿಲಿನ್ ರಾಜ್ ಯಳಮಲ್ಗಲೆ ದಿಲೀಪ್ ಅಯ್ಯನವರ್ ತೆಲಸಂಗ್ ಬ್ಲಾಕ್ ಅಧ್ಯಕ್ಷ ವಿಜಯ್ ಕುಮಾರ್ ಬಡ್ಚಿ ಮಾಜಿ ಪುರಸಭೆ ಅಧ್ಯಕ್ಷ ಪ್ರಕಾಶ್ ಭಜಂತ್ರಿ ಪುರಸಭೆ ಸದಸ್ಯರಾದ ರಮೇಶ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸಿದ್ದಾರ್ಥಣ್ಣ ಸಿಂಗೆ ಅವರು ನಮ್ಮ ಪುರಸಭೆ ಸದಸ್ಯರಾದಂಥ ವಿಲೀನ್ ಅಣ್ಣ ಯಳಮಲ್ಲಿ ಅವರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಪ್ರಕಾಶ್ ಭಜಂತ್ರಿ ಅವರು ನಮ್ಮ ತೆಲಸಂಗ್ ಬ್ಲಾಕ್ ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ವಿಜಯ್ ಕುಮಾರ್ ಬಡ್ಜಿ ಅವರು ವಿಜಯ್ ಕುಮಾರ್ ಬಡ್ಜಿ ಅವರು ಹಾಗೂ ಈ ಒಂದು ನಮ್ಮ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ವಿಭಾಗದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಒಂದು ನಮಗೆ ಅಭಿಮಾನದ ಅವರ ನೇತೃತ್ವದಲ್ಲಿ ನಾವು ಕರ್ನಾಟಕದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಅಧಿಕಾರ ತಂದಿದ್ದೀವಿ 2024 ಈ ದೇಶದಲ್ಲಿ ಏನ ಭ್ರಷ್ಟ ಮಾತನಾಡ್ತಾರ ಕಾವಂಗಾರ ಕಾರ್ಯಗಳನ್ನ ಕೇಳಿ ಆದ್ರೆ ನಮ್ಮ ಆಪ್ತ ಆಗಿರ್ತಕ್ಕಂಥ ದೊಡ್ಡ ದೊಡ್ಡ ಕೈಗಾರಿಕೆಗಳಿಗೆ ಅನುಕೂಲ ಮಾಡಿರ್ತಕ್ಕಂಥ ಸರ್ಕಾರ ಬಡವರ ವಿರೋಧಿ ಆಗಿರ್ತಕ್ಕಂಥ ಸರ್ಕಾರವನ್ನು ಕಿತ್ತೊಗಿರ್ತಕ್ಕಂಥ ಸಂಕಲ್ಪವನ್ನು ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಖರ್ಗೆ ಸಾಹೇಬರು ಮಾಡುತ್ತಾರೆ ಈ ನಿಟ್ಟಿನೊಳಗೆ ನಾವು ಪರಿಶಿಷ್ಟ ಜಾತಿ ಇಲಾಖೆ ಇವರೆಲ್ಲರೂ ಖರ್ಗೆ ಸಾಹೇಬರ ನಾಯಕತ್ವಕ್ಕ ಇನ್ನೂ ಹೆಚ್ಚಿನ ಶಕ್ತಿ ಸಿಗಬೇಕು ಅಂತೇಳಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಯನ್ನು ಮುಖ್ಯವಾಗಿ ಯುವಕರನ್ನು ಮತ್ತೆ ಮತ್ತೆ ನಮ್ಮ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಯುವಕರಿಗೆ ಗೌರವ ವಿಚಾರಧಾರೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀನಿ ಪಂಚ್ ನ್ಯೂಸ್ಗಾಗಿ ಅತ್ನೆಯಿಂದ ಸಚಿನ್ ಕಾಂಬ್ಳೆ